ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಏಳನೇ ತರಗತಿಯ ಗದ್ಯ ಏಳು ಬಿಲ್ಹಬ್ಬ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಿರುವ ಈ ನಾಟಕವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ, ಏಳನೇ ತರಗತಿಯ ಗದ್ಯ ಏಳು ಬಿಲ್ಹಬ್ಬ ನಾಟಕ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಿರುವ ಈ ನಾಟಕದ ದೃಶ್ಯ ಎರಡನ್ನು ಅಧ್ಯಯನ ಮಾಡ್ತಾ ಇದ್ವಿ. ನಿನ್ನೆಯ ಅವಧಿಯಲ್ಲಿ ಕಂಸ ತನ್ನ ತಂಗಿ ಮತ್ತು ತಂಗಿಯ ಗಂಡನ್ನು ತನ್ನ ಅರಮನೆಯ ಸೆರೆಮನೆಯಲ್ಲಿ ಆತ ಬಂಧಿಸಿ ಇಟ್ಟಿರ್ತಾ ಇದ್ದಾನೆ. ಅಲ್ಲಿಗೆ ಬಂದು ಆತ ದೇವಕಿಯ ಭುಜವನ್ನು ಹಿಡಿದು ಆವೇಶದಿಂದ ಕೇಳ್ತಾ ಇದ್ದಾನೆ, ದೇವಕಿ ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ, ದಯವಿಟ್ಟು ದಯವಿಟ್ಟು ಹೇಳು, ನಿನ್ನ ಎಂಟನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ನಿನ್ನ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು ಹೇಳು ಎಂದು ಆವೇಶದಿಂದ ಕೇಳ್ತಾ ಇದ್ದಾನೆ. ಇಲ್ಲಿಯವರೆಗೆ ನಾವು ನಿನ್ನೆ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಇವತ್ತು ಕೊನೆಯ ಭಾಗದಲ್ಲಿ ಏನಾಗುತ್ತದೆ ಎಂಬುದನ್ನು ನೋಡೋಣ. ಕಂಸನ ಮಾತಿಗೆ ದೇವಕಿ ಸಮಾಧಾನದಿಂದ, ನಾನು ನಿಜ ಹೇಳಿದರೆ ನೀನು ನಂಬೋದಿಲ್ಲ ಎಂದು ದೇವಕಿ ಕಂಸನಿಗೆ ಹೇಳ್ತಾ ಇದ್ದಾಳೆ. ಆಗ ವಸುದೇವ, ಎಲ್ಲಿ ನನ್ನ ಹೆಂಡತಿ ನಿಜ ಹೇಳುತ್ತಾಳೆ ಎಂದು ದೇವಕಿ ಎಂದು ಉದ್ಗಾರವನ್ನು ತೆಗಿತಾ ಇದ್ದಾನೆ. ಆ ಮಾತಿಗೆ ಕಂಸ ಶ ಎಂದು ವಸುದೇವನನ್ನು ಬೇಯುತ್ತ ದೇವಕಿಯ ಗಲ್ಲನ್ನು ಹಿಡಿದು ಅಲುಗಿಸುತ್ತ, ಹೇಳು ಹೇಳು, ನಿನ್ನ ಮಾತು ನಾನು ನಂಬ್ತೀನಿ ಹೇಳು ಎಂದು ಕಂಸ ಕೇಳ್ತಾ ಇದ್ದಾನೆ. ಆಗ ದೇವಕಿ ಹೇಳ್ತಾ ಇದ್ದಾಳೆ, ಬಚ್ಚಿಟ್ಟಿದ್ದು ನಿಜ, 9 ತಿಂಗಳು ಇಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ ಎಂದು ದೇವಕಿ ಕಂಸನಿಗೆ ಹೇಳ್ತಾ ಇದ್ದಾಳೆ. ಅಣ್ಣ, ಬಚ್ಚಿಟ್ಟಿದ್ದು ನಿಜ, 9 ತಿಂಗಳು ಇದೇ ನನ್ನ ಹೊಟ್ಟೆಯಲ್ಲಿ, ತನ್ನ ಹೊಟ್ಟೆಯನ್ನು ತೋರಿಸುತ್ತಾ ಆ ಮಗುನ ಇಲ್ಲೇ ಬಚ್ಚಿಟ್ಟಿದ್ದೆ ಎಂದು ಅವಳು ಹೇಳ್ತಾ ಇದ್ದಾಳೆ. ಕಂಸ ಸಿಟ್ಟಿನಿಂದ ಮತ್ತೆ ಅದೇ ಬೊಗಳೆ, ಹೇಳೆ ಛೇ ಎಂದು ಸಿಟ್ಟಿನಿಂದ ಶತಪಥ ಹಾಕಿ ಶಾಪವನ್ನು ಹಾಕುತ್ತಾ ತಟ್ಟನೆ ಎದ್ದು ನಿಲ್ತಾ ಇದ್ದಾನೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. 16 ವರ್ಷದ ಹಿಂದೆ ಅಶರೀರವಾಣಿಯ ಒಂದು ಮಾತನ್ನು ಕೇಳಿ ಅಷ್ಟಮಿ ದಿನ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಎಲ್ಲ ಮಕ್ಕಳನ್ನು ಎಂದು ಆತ ಹೇಳ್ತಾ ಇದ್ದಾನೆ. ಆಗ ರಂಗದ ತುಂಬ ಮಕ್ಕಳ ಒಂದು ಅಳು ಆಕ್ರಂದನ ಕೇಳಿ ಬರ್ತಾ ಇದೆ. ವಸುದೇವ ದೇವಕಿ ಕಿವಿಯನ್ನು ಮುಚ್ಚಿಕೊಳ್ತಾ ಇದ್ದಾರೆ. ಕಂಸ ಗಗಸಿ ನಗುತ್ತಾನೆ, ಲಕ್ಷ ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ, ಆದರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ, ಇನ್ನೂ ಒಂದು ಮಗುವನ್ನು ನನಗೆ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಆ ಪಿಳ್ಳಂಗೋವಿ ಕೃಷ್ಣನನ್ನು ಕೊಲ್ಲಲಿಕ್ಕೆ ನನಗೆ ಆಗಿಲ್ಲ. ಪಿಳ್ಳಂಗೋವಿ ಅಂತಂದರೆ ಕೊಳಲನ್ನು ಹಿಡಿದ ಕೃಷ್ಣ. ಛೇ, ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಹ ಎಂದು ಕಂಸ ಹೇಳ್ತಾ ಇದ್ದಾನೆ. ಅವನನ್ನು ಕೊಲ್ಲಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆ, ಅವನನ್ನು ಕೊಲ್ಲಲಿಕ್ಕೆ ಹೋದವರನ್ನು ಅವನೇ ಕೊಂದು ಬಿಟ್ಟ ಎಂದು ಹೇಳುತ್ತಾ, ಆ ಕೃಷ್ಣನ ಅಪ್ಪ ನಂದ, ಆ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣಮಿತ್ರ. ವಸುದೇವನ ಕಡೆ ತಿರುಗಿ ಕಂಸ ಮಾತನಾಡ್ತಾ ಇದ್ದಾನೆ, ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ವಸುದೇವ, ನಿನ್ನ ಮೊದಲನೆಯ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಅಂದರೆ ಅವಳ ಮಗ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಅರಮನೆಯ ಕವಳಕ್ಕೆ ಕತ್ರಿ ಹಾಕೋಕ್ಕೆ ಬದಲು ಇದ್ಗೊಳ್ಳಿ ಅಲ್ಲಿ ಅಂತ ಸುಮ್ಮನೆ ಇದ್ದೆ. ಅರಮನೆಯ ಒಂದು ಊಟಕ್ಕೆ
ಅರಮನೆಯ ಒಂದು ಭೋಜನಕ್ಕೆ ತೊಂದರೆ ಆಗಬಾರದು ಎಂದು ಇದ್ಕೊಳ್ಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಅರಮನೆಗೆ ತೊಂದರೆಯಾಗಬಾರದು ಎಂದು ಇಷ್ಟು ದಿನ ನಾನು ಸುಮ್ಮನಿದ್ದೆ. ಈಗ ನೋಡಿದರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಇಬ್ಬರನ್ನ ನೋಡುತ್ತಾ ಕೊನೆಗೆ ಮತ್ತೆ ತಗ್ಗಿದ ದೊಣಿಯಲ್ಲಿ, ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು. ಇರಬೇಕು ಏನು, ನಿಮ್ಮ ಮಗನೇ ಆ ಕೃಷ್ಣ, ನಿಮ್ಮ ಮಗನೇ ಇರಬೇಕು. ಇರಬೇಕು ಏನು, ನಿಮ್ಮ ಮಗನೇ ಅವನು ತನ್ನ ಅಂಗೈಯನ್ನು ನೋಡಿಕೊಳ್ತಾ ಇದ್ದಾನೆ. ತನ್ನ ಸೋದರಳಿಯ ಅವನು, ಅವನು ನನ್ನ ಸೋದರಳಿಯ. ಹಿಂದೆ ಮಂತ್ರಿ ನನಗೆ ಹೇಳಿದ್ದ ವಿಷಯವನ್ನು ಆತ ನೆನಪು ಮಾಡಿಕೊಳ್ತಾ ಇದ್ದಾನೆ. ಮಂತ್ರಿ ಕೃಷ್ಣನನ್ನು ನೋಡಿರ್ತಾ ಇದ್ದಾನೆ. ಆತನ ಕೈಗಳು ನಿಮ್ಮ ಹಾಗೆ ಇದ್ದಾವೆ ಎಂದು ಆತ ಕಂಸನಿಗೆ ಹೇಳಿರ್ತಾ ಇದ್ದಾನೆ. ಹೀಗಾಗಿ ಆ ವಿಷಯ ನೆನಪು ಮಾಡಿಕೊಂಡು ಆತ ಮಾತನಾಡ್ತಾ ಇದ್ದಾನೆ. ನನ್ನ ಸೋದರಳಿಯ ಅವನು. ದೇವಕಿ ಕಂಸನ ಮಾತಿಗೆ ಈ ತರನಾಗಿ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಸುಳ್ಳು, ಕೃಷ್ಣ ನಮ್ಮ ಮಗ ಯಾಕೆ ಆದಾನು ಎಂದು ಕಣ್ಣಲ್ಲಿ ನೀರನ್ನು ತರುತ್ತಾ, ಕೃಷ್ಣ ನನ್ನ ಮಗ ಅಲ್ಲ ಅನ್ನ, ಅವನು ನಂದನ ಮಗ, ಕೃಷ್ಣ ಯಶೋದೆಯ ಮಗ ಎಂದು ಅಳುತ್ತಾ ಹೇಳ್ತಾ ಇದ್ದಾಳೆ. ನನ್ನ ಮಗ ಅಲ್ಲ ಅವನು, ನನ್ನ ಮಗ ಅಲ್ಲ ಅವನು. ಹೀಗೆ ದೇವಕಿ ಅಳುತ್ತಾ ಕಂಸನಿಗೆ ಹೇಳ್ತಾ ಇದ್ದಾಳೆ. ಕಂಸ ತಂಗಿ ಅಳುವುದನ್ನು ನೋಡಿ ಸಮಾಧಾನ ಧ್ವನಿಯಲ್ಲಿ, ನಿಮ್ಮ ಮಗ ಅಲ್ಲ, ಸರಿ ಮತ್ತೆ ದೇವಕಿ, ನಿಮ್ಮ ಮಗ ಅಲ್ಲ ಅವನು, ಸರಿ ಮತ್ತೆ ನಿಮ್ಮ ಮಗ ಅಲ್ಲ ಅವನು, ನಿಮ್ಮ ಮಗ ಅಲ್ಲ ಅವನು, ಸರಿ ಮತ್ತೆ ಎಂದು ಹೇಳುತ್ತಾ ದುಡು ದುಡು ಬಾಗಿಲ ಬಳಿ ಹೋಗ್ತಾ ಇದ್ದಾನೆ. ಗಕ್ಕನೆ ತಿರುಗಿ ನೋಡಿ ಅಂದಮೇಲೆ ಅವನನ್ನು ಕೊಂದರೆ ನಿಮಗೆ ಬೇಜಾರಿಲ್ವಾ ಎಂದು ಆತ ವಸುದೇವ ಮತ್ತು ದೇವಕಿಗೆ ಹೇಳ್ತಾ ಇದ್ದಾನೆ. ಆತ್ಮೀಯರೇ, ಈ ಬಿಲ್ ಹಬ್ಬ, ಈ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಿರುವ ಈ ನಾಟಕದ ಸಂಪೂರ್ಣ ಸಾರಾಂಶವನ್ನು ಅಧ್ಯಯನ ಮಾಡಿದ್ದೇವೆ. ಈ ನಾಟಕವನ್ನು ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ. ಅದರ ಜೊತೆಗೆ ನಿಮಗೆ ಎಲ್ಲ ತರಗತಿಗಳ ಒಂದು ಪಾಠ, ಪದ್ಯಗಳ, ವ್ಯಾಕರಣಗಳ ಮಾಹಿತಿ ಬೇಕಾಗಿದ್ದರೆ ಸಿ ಕೆ ಟಿ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿ ಕೆ ಟಿ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿದೆ. ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅಲ್ಲಿಯೂ ಸಹಿತ ಹೋಗಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.